ನಮಸ್ತೆ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಅರ್ಪಿಸುವ ಕಥಾವಾಚನ ನವೆಂಬರ್ ತಿಂಗಳ ಕೊನೆಯ ದಿನದ ಕಥಾವಾಚನಕ್ಕೆ ಬಂದಿದ್ದೇವೆ. ಓದುತ್ತಿರುವ ಪುಸ್ತಕ ಮಾಸ್ತಿಯವರ ಸಣ್ಣ ಕಥೆಗಳು. ಓದುತ್ತಿರುವ ಕತೆ ಕೊನೆಯ ಕಾಪೆಟ್. ಇಂದಿನ ಅರಸರ ಅವಿವೇಚನೆಯ ಬಾಳಿನಿಂದ ತಕ್ಕಷ್ಟು ಅವ್ಯವಸ್ಥೆಗೆ ಬಂದಿದ್ದ ಫ್ರಾನ್ಸಿನ ರಾಷ್ಟ್ರ ಜೀವನ 16ನೆಯ ಲೂಯಿ ಅವನ ರಾಣಿ ಮೇರಿ ಇವರ ಅಜಾಗ್ರತೆಯಿಂದ ಮತ್ತಷ್ಟು ಹದಗೆಟ್ಟು ಕ್ರಿಸ್ತ ಶಕ 1792ರಲ್ಲಿ ಫ್ರಾನ್ಸಿನ ರಾಜಕೀಯ ವಿಪ್ಲವ ಸಿದ್ಧಿಸಿತು. ಅರಸನಿಗೆ, ಅವನ ರಾಣಿಗೆ, ಸೇವಕರಿಗೆ ಮಲೆತು ಮೇಲೆದ್ದ ಪ್ರಜೆ ಅರಸನನ್ನು ಕೊಂದಿತು. ರಾಣಿಯನ್ನು ಕೊಲ್ಲುವುದಕ್ಕೆ ಕೆಲವು ದಿನ ತಡೆಯಿತು. ಅವಳನ್ನು ಅವಳ ಮಕ್ಕಳನ್ನು ಸೆರೆಯಲ್ಲಿಟ್ಟಿತು. ಸೆರೆಯಲ್ಲಿ ಇಡುವುದರಲ್ಲಿ ರಾಣಿಯನ್ನು ರಾಜಕುಮಾರಿಯನ್ನು ಒಂದು ಕಡೆ ಇರಿಸಿ ರಾಜಕುಮಾರ ಎಳೆಯ ಹುಡುಗ ಲೂಯಿಯನ್ನು ತಾಯಿ ಅಕ್ಕನಿಂದ ಬೇರೆ ಮಾಡಿತು. ಲೂಯಿಗೆ ಆಗ 7 ವರ್ಷ. ಅವನ ತಾಯಿ ಜೊತೆಗೆ ಇದ್ದಿದ್ದರೆ ಬಹು ಕೆಡುಕೇನೂ ಆಗಿದ್ದಿರಲಾರದು. ಕೆಲವು ದಿನಗಳಲ್ಲಿ ಸಾಯುವವಳಾಗಿದ್ದ ರಾಣಿ ಈ ಮಗನಿಗೆ ಯಾವ ದುರ್ಬುದ್ಧಿಯನ್ನು ಕಲಿಸಿ ಅವನನ್ನು ರಾಷ್ಟ್ರದ ಹೊಸ ನಾಯಕರಿಗೆ ವಿರೋಧಿ ಆಗುವಂತೆ ಮಾಡಿದ್ದಾಳು. ಆದರೆ ವಿಪ್ಲವದ ಪ್ರಮುಖರಿಗೆ ಇದು ತೋರಲಿಲ್ಲ. ತೋರಿದರೂ ಅವರು ಅದಕ್ಕೆ ಲಕ್ಷ್ಯ ಕೊಡಲಿಲ್ಲ. ತಾಯಿಯಿಂದ ಕೆಡದಂತೆ ಇವನನ್ನು ಬೇರೆಯಾಗಿ ಸಾಕಬೇಕು ಎಂದು ಅವರು ಆಜ್ಞೆ ಮಾಡಿದರು. ಅವನನ್ನು ನೋಡಿಕೊಳ್ಳುವುದಕ್ಕೆ ಸೈಮನ್ ಎಂಬ ಒಬ್ಬ ಉಪನಾಯಕನನ್ನು ನೇಮಿಸಿದರು. ಸೈಮನ್ ವೃತ್ತಿಯಿಂದ ಕ್ಷೌರಿಕ. ಸಮಾಜದಲ್ಲಿ ಶ್ರೇಷ್ಠ ಕನಿಷ್ಠ ಎಂಬ ಭಾವನೆ ದುಷ್ಟ ಎಂದು ನಂಬಿದ ಹೊಸ ಪಂಥದ ಅನುಯಾಯಿ. ಮನುಜ ಮನುಜನಿಗೆ ಭೇದವಿಲ್ಲ ಎಂದು ಬಾಳುವುದು ಕಲಿಸುವುದು ಅವನ ಗುರಿ. ಲೂಯಿ ತನ್ನ ಕೈಗೆ ಬಂದ ಒಡನಿಗೆ ಸೈಮನ್ ಅವನ ಮೇಲೆ ತನ್ನ ಹೊಸ ರೀತಿಯ ಪ್ರಯೋಗಗಳನ್ನು ಮಾಡಿದ. ಕೇಳು ಹುಡುಗ, ನೀನು ದೊರೆ ಗಿರೆಯ ಮಗ ಅಲ್ಲ ಕಂಡೆಯ. ನಿಮ್ಮಪ್ಪ ಅಮ್ಮ ನಿನ್ನನ್ನು ಲೂಯಿ ಎಂದು ಕರೆದಿರಬಹುದು, ಆದರೆ ಅವನು ಲೂಯಿ ದೊರೆ, ನೀನು ಲೂಯಿ ಕಾಪೆಟ್. ತಿಳಿಯಿತೋ? ಹುಡುಗನು ತಾಯಿಯನ್ನು ಬಿಡಲಾರೆನೆಂದು ಅತ್ತು ರಂಪ ಮಾಡಿದ್ದನು. ಮಗನನ್ನು ಬಿಟ್ಟುಕೊಡುವುದಕ್ಕೆ ಇಷ್ಟವಿಲ್ಲದ ಆ ತಾಯಿ ಕೂಡ ಕೂಗಾಡಿ ಅರೆಬೇಡಿ ಛಲ ನಡೆಸಿದ್ದಳು. ತಾಯಿ ಮಗ ಇಬ್ಬರ ಪ್ರಯತ್ನವೂ ವಿಫಲವಾಗಿತ್ತು. ರಾಜಕುಮಾರಿ, ಹಠ ಮಾಡಬೇಡಮ್ಮ. ಹಠ ಮಾಡಿದಷ್ಟು ತಮ್ಮನಿಗೆ ಅವರು ಕಷ್ಟ ಕೊಡುತ್ತಾರೆ. ಸುಮ್ಮನೆ ಕಳುಹಿಸು ಅವರಿಂದ, ಅದರಿಂದಾದರೂ ಅವರು ಅವನನ್ನು ಸರಿಯಾಗಿ ನೋಡಿಕೊಳ್ಳಲಿ ಎಂದಿದ್ದಳು. ಎಳೆಯನು ಇನ್ನೂ ಕಣ್ಣೀರು ಸುರಿಸುತ್ತಿದ್ದನು. ತಾಯಿಯನ್ನು ನೆನೆಯುತ್ತಿದ್ದನು. ಅವನ ದುಃಖದಲ್ಲಿ ಕ್ಷೌರಿಕ ರಕ್ಷಕನ ಮಾತು ಅರ್ಧ ತಿಳಿಯಿತು, ಅರ್ಧ ತಿಳಿಯಲಿಲ್ಲ. ಅರ್ಥವಾದ ಅರ್ಧವೂ ಅವನ ಮನಸ್ಸನ್ನು ಮುಟ್ಟಲಿಲ್ಲ. ಅವನು ಕೋಪದಿಂದ ಕ್ಷೌರಿಕನನ್ನು ನೋಡುತ್ತಾ ಎಲ್ಲಿಯೋ ಜ್ಞಾನವಾಗಿದ್ದನು. ಸೈಮನ್ ಮಧ್ಯಾಹ್ನ ಅವನನ್ನು ತನ್ನೊಡನೆ ಊಟಕ್ಕೆ ಕೂರಿಸಿಕೊಂಡನು. ತಾನು ತಿನ್ನುವ ಆಹಾರವನ್ನು ಅವನಿಗೆ ಎದುರಿಗಿರಿಸಿದನು. ದುಃಖದಿಂದ ಸ್ವಲ್ಪ, ಅದು ಕದ್ದನ್ನ ಆದ್ದರಿಂದ ಸ್ವಲ್ಪ. ಹುಡುಗ ಅದನ್ನು ರುಚಿಯಷ್ಟು ಅಷ್ಟನ್ನೇ ನೋಡಿ ಹಾಗೆಯೇ ಬಿಟ್ಟನು. ಯಾಕೆ ಕಾಪೆಟ್, ಊಟ ಬೇಡವೇ ಎಂದನು. ಇದು ಚೆನ್ನಾಗಿಲ್ಲ. ಲೋ ಕಾಪೆಟ್, ನೀನೇನು ಅರಮನೆಯಲ್ಲಿದ್ದೀ ಎಂದು ತಿಳಿದುಕೊಂಡಿದ್ದೀಯೋ? ಇದು ಸೆರೆಮನೆ ಕಂಡೆಯ, ನನ್ನ ಊಟ ನಿನಗೆ ಕೊಡುತ್ತಿದ್ದೇನೆ. ಇದೂ ತಪ್ಪು, ಇನ್ನೂ ಹೊರಟನ್ನು ಕೊಡುತ್ತೇನೆ, ಹಾಗೆ ಇರು. ಹುಡುಗ ಉತ್ತರ ಕೊಡಲಿಲ್ಲ. ತನ್ನನ್ನು ಕಾಡುವ ಈ ಬೇತಾಳು ನನ್ನ ಉಗ್ರ ದೃಷ್ಟಿಯಿಂದ ನೋಡಿದನು. ಕಾಪೆಟ್, ನೀನು ಈಗ ನನ್ನನ್ನು ನೋಡುವ ಹಾಗೆ ಇನ್ಯಾರೋ ನೋಡುತ್ತಾ ಇದ್ದರು ಗೊತ್ತೋ? ಕ್ಷಣ ಮಾತ್ರ ಕೋಪ ಮರೆತು ಹುಡುಗನು ಕುತೂಹಲದಿಂದ, ಯಾರು ಎಂದ. ನಿಮ್ಮಪ್ಪ ಲೂಯಿ, ಅವನನ್ನು ನಾವು ಹಿಡಿದಾಗ ಹೀಗೆ ನೋಡಿದ. ಅವನಿಗೆ ಏನಾಯ್ತು ಗೊತ್ತೋ? ಹುಡುಗನ ಕಣ್ಣಲ್ಲಿ ನೀರು ಬಂದಿತು. ಅವನು ಉತ್ತರ ಕೊಡಲಿಲ್ಲ. ಸೈಮನ್, ನಿಮ್ಮಪ್ಪನಂತೆ ನೀನು ಅಹಂಕಾರ ಮಾಡಿದರೆ ನಿನ್ನ ಪುಟ್ಟ ತಲೆಗೂ ಅದೇ ಗತಿ, ಬಲ್ಲೆಯಾ? ಆ ಹುಡುಗ ಬೇರೆ ಆಹಾರ ಕೊಡುವ ಯೋಜನೆಯೇನು? ಅವನು ಹುಡುಗನಿಗೆ ಬೇರೆ ಆಹಾರ ಕೊಡುವ ಯೋಚನೆಯೇನು ಮಾಡಲಿಲ್ಲ. ತನ್ನ ಪಾಡಿಗೆ ತಾನು ಊಟ ಮುಗಿಸಿದ. ಮಧ್ಯಾಹ್ನ ಆಹಾರದ ಹೊತ್ತಿನಲ್ಲಿ ಇನ್ನೂ ಹೊರಟಾದ ಆಹಾರವನ್ನು ಹುಡುಗನ ಎದುರಿಗೆ ಇಟ್ಟ. ಎಳೆಯ ಹೊಟ್ಟೆ, ತಡೆಯಲಾರದ ಹಸಿವು, ಹುಡುಗ ಏನು ಮಾಡಬೇಕು? ಸಿಕ್ಕಿದ ಅದೇ ತಿಂಡಿಯನ್ನು ಸ್ವಲ್ಪ ತಿಂದನು. ಸೈಮನ್ ಹೆಂಡತಿ, ಪಾಪ ಹುಡುಗ, ಈ ತಿಂಡಿ ತಿಂದು ವಾಡಿಕೆ ಇಲ್ಲ, ಸ್ವಲ್ಪ ಒಳ್ಳೆಯ ಆಹಾರ ಕೊಡೋಣವೇ ಎಂದಳು. ಲೇ ಹುಚ್ಚಿ, ಇದೇನು ನಿನ್ನ ಕನಿಕರ? ಹಾವಿನ ಮರಿ ತೋಳದ ಮರಿಗೆ ದಾಕ್ಷಿಣ್ಯ ತೋರಿಸುತ್ತೀಯೋ? ಇವರಪ್ಪ ಇವರಮ್ಮ ಮೂಗಿನ ಮಟ್ಟಕ್ಕೆ ಹಲ್ವಾ ತಿಂದು ಕ್ಯಾರೆಟ್ ಕುಡಿದು ಲೋಲೋಪ್ತಿಯಲ್ಲಿ ಕುಣಿಯುವ ಹೊತ್ತಿನಲ್ಲಿ ದೇಶದ ತುಂಬ ಇಂಥ ಮಕ್ಕಳು ಇಷ್ಟು ಹೊಟ್ಟೆಗಿಲ್ಲದೆ ಸತ್ತರು. ಅವರ ಜೊತೆಗೆ ಈ ಹುಳುವನ್ನು ಅನ್ನ ಹಾಕದೆ ಕೊಂದರೆ ಆಗದೆ. ನಾವು ಒಳ್ಳೆಯವರು, ಆದ್ದರಿಂದ ಇಷ್ಟರ ಮಟ್ಟಿಗೆ ನೋಡಿಕೊಳ್ಳುತ್ತಿದ್ದೇವೆ. ಹೀಗೆ ಮಾಡಿ ಇವನು ರಾಜಕುಮಾರನನ್ನು ಮೂರು ದಿನದಲ್ಲಿ ಹಾಕಿದ್ದನ್ನು ತಿನ್ನುವ ಸ್ಥಿತಿಗೆ ಸಗ್ಗಿಸಿದನು. 4ನೇ ದಿನ ಸೈಮನ್ ಅವನಿಗೆ ತನ್ನ ಪಾದರಕ್ಷೆಯನ್ನು ತಾಯಿಯೊಂದು ಆಜ್ಞೆ ಮಾಡಿದನು. ಹುಡುಗ ತರಲಿಲ್ಲ. ಎಷ್ಟು ಸಲ ಹೇಳಿದರೂ ಇವನು ತರದೇ ಇರಲು ಸೈಮನ್ ಕಾಪೆಟ್ ಹೇಳಿದ ಮಾತು ಕೇಳದಿದ್ದರೆ ಏನು ಮಾಡುತ್ತೇನೆ ಗೊತ್ತೋ ಎಂದು ಕೇಳಿದ. ಏನು ಮಾಡುತ್ತೀ? ಏನು ಮಾಡುತ್ತೇನೆ ಎಂದು ಹೇಳಲೋ? ಮಾಡಿಸಿ ತೋರಿಸಲೋ? ತೋರಿಸು. ಆಗಲಿ, ತೋರಿಸುತ್ತೇನೆ. ಈಗ ಬಿಟ್ಟಿದ್ದೇನೆ, ತೋರಿಸುವುದು ಇನ್ನೊಂದು ಸಲ. 6ನೇ ದಿನ ತನ್ನ ಜೋಡನ್ನು ತಾನೇ ಹತ್ತಿರ ತಂದಿಟ್ಟುಕೊಂಡು ಸೈಮನ್ ಕಾಪೆಟ್ ಇದಕ್ಕೆ ಸ್ವಲ್ಪ ಬಣ್ಣ ಹಾಕು ಎಂದ. ನನಗೆ ಬರುವುದಿಲ್ಲ ಎಂದ. ನಾನು ಕಲಿಸುತ್ತೇನೆ ಬಾ. ಪಾಪ,
ಹುಡುಗನಿಗೆ ಇದೆಲ್ಲ ಏನ್ ಕೆಲಸ, ಬೆಳೆಯಲಿ ಬಿಡು, ಆಮೇಲೆ ಎಲ್ಲವನ್ನೂ ಕಲಿಯುತ್ತಾನೆ ಎಂದಳು ಸೈಮನ್ ಹೆಂಡತಿ. ಆ ವಿನಮರಿಗೆ ಒತ್ತಾಸೆ ಮಾತಾಡುತ್ತೀಯಾ, ಸಾಕು ಬಿಡು ಎಂದನು. ದೊರೆಯ ಮಗ ಆ ಕೆಲಸವನ್ನು ಮಾಡಲೇಬೇಕೆಂದು ಕಟ್ಟು ಮಾಡಿದನು. ಹುಡುಗ ಮಾತು ಕೇಳಲಿಲ್ಲ. ಸೈಮನ್ ಅವನನ್ನು ಹೊಡೆದನು, ಆದರೂ ಅವನು ಸಗ್ಗಲಿಲ್ಲ. ಇನ್ನೆಷ್ಟು ಹೊಡೆಯುವುದೆಂದು ಇವನೇ ಸುಮ್ಮನಾದನು. ಅದು 4 ದಿನ ನಡೆಯಿತು. ಸೈಮನ್ ಒಂದೊಂದು ದಿನವೂ ರಾಜಕುಮಾರನನ್ನು ಕೈಗೆ ಬಂದಂತೆ ಹೊಡೆದನು. ಅದರಿಂದ ಪ್ರಯೋಜನ ಆಗಲಿಲ್ಲ. ಹುಡುಗ ತಿದ್ದುವುದಕ್ಕೆ ಪ್ರತಿಯಾಗಿ ಈ ಪೆಟ್ಟಿನಿಂದ ಸಾಯುವಂತೆ ಕಂಡಿತು. ಸೈಮನ್ ತನ್ನನ್ನು ಈ ಕೆಲಸಕ್ಕೆ ನೇಮಿಸಿದ ಮುಖಂಡರಲ್ಲಿ ಹೋಗಿ ಏನು ಮಾಡಲಿ ಎಂದು ಕೇಳಿದ. ಅವನ ಹಠಕ್ಕೆ ನಾನು ಹೆದರಿದನೆಂದಲ್ಲ, ಅದನ್ನು ಮುರಿಯುವುದರಲ್ಲಿ ಅವನು ಸತ್ತು ಹೋದರೆ ಏನು ಮಾಡುವುದು, ಸತ್ತರೆ ಸಾಯಲಿ ಎನ್ನುವಿರಾ ಎಂದರು. ಉಂಟೆ ಎಂದರು. ವಿಷ ಹಾಕೋಣವೆನ್ನುವಿರಾ, ಕೂಡದು. ಅವನನ್ನು ಗಡಿಪಾರು ಮಾಡುವಿರಾ, ಅದೂ ಕೂಡದು. ಇದು ಯಾವುದನ್ನು ಮಾಡದೆ ಅವನನ್ನು ಮುಗಿಸಬೇಕೆನ್ನುವಿರಾ. ಅವರು ಈ ಮಾತಿಗೆ ಉತ್ತರ ಕೊಡಲಿಲ್ಲ. ಅವರ ಉದ್ದೇಶ ಏನೋ ಸೈಮನಿಗೆ ತಿಳಿಯಲಿಲ್ಲ. ಅವನು ರಾಜಕುಮಾರನ ಶಿಕ್ಷಣವನ್ನು ಮೊದಲಿನಂತೆ ನಡೆಸಿದನು. ಅವನು ರಾಜವಸ್ತ್ರವನ್ನು ತೆಗೆದು ಅವನಿಗೆ ಎಲ್ಲರ ರೀತಿಯ ಒಂದು ಅಂಗರೇಖನ್ನು ಹಾಕಿದನು. ಅಂದವಾಗಿ ಬೆಳೆದಿದ್ದ ಅವನ ಕುರುಳನ್ನು ಕತ್ತರಿಸಿ ಸಾಮಾನ್ಯರ ತಲೆಯಂತೆ ಬರಿತಲೆ ಮಾಡಿದನು. ನಗರದ ಎಲ್ಲಾ ಜನರಿಗೆ ಟೊಪ್ಪಿಗೆಯಂತೆ ಅವನ ತಲೆಗೆ ಒಂದು ಟೊಪ್ಪಿಗೆಯನ್ನು ಹಾಕಿದನು. ಏನು ತಿಳಿಯದ ಮಗುವಿಗೆ ತಾನು ಕುಡಿಯುವ ಮದ್ಯವನ್ನು ಕುಡಿಸಿದನು. ಮದ್ಯ ಕುಡಿದು ನೆನಪು ತಪ್ಪಿದ ಹುಡುಗನ ಬಾಯಿಂದ ಹೊಲಸು ಹಾಡುಗಳನ್ನು ಹಾಡಿಸಿದನು. ಹೊಲಸು ಹಾಸ್ಯವನ್ನು ನುಡಿಸಿದನು. ಪ್ರಮುಖರಲ್ಲೊಬ್ಬ ಇವನು ಹೀಗೆ ಮಾಡುವುದು ತಪ್ಪು ಎಂದನು. ಸೈಮನ್ ಅವನ ಮೇಲಧಿಕಾರಿಗಳಿಗೆ ದೂರು ಹೇಳಿದನು. ಆ ಪ್ರಮುಖನು ಸೈಮನಿಗೆ ಪ್ರತಿಯಾಗಿ ನಡೆದದ್ದು ಮತ್ತು ರಾಜಕುಮಾರನನ್ನು ಎಲ್ಲರಂತೆ ಬೆಳೆಸುವುದು ಸರಿಯಲ್ಲ ಎಂದದ್ದು ತಪ್ಪು ಎಂದು ನಿರ್ಧಾರವಾಯಿತು. ಅಧಿಕಾರಿಗಳನ್ನು ಹಿಡಿದರು, ಬಂಧಿಸಿದರು. ರಾಜಕುಮಾರನ ದುರದೃಷ್ಟ ಅವನನ್ನು ಕೆಡಿಸಬಾರದು ಎಂದು ಅವನ ಪಕ್ಷ ವಹಿಸಿದವರಿಗೂ ಅಡಿಸಿತು. ದಿನವೂ ಸಂಜೆ ರಾಜಕುಮಾರನನ್ನು ಸೆರೆಮನೆಯ ಒಂದು ಪಕ್ಕದ ಮಾಳಿಗೆಯ ಮೇಲೆ ನಡೆಸಬಹುದೆಂದು ಅಪ್ಪಣೆಯಾಗಿತ್ತು. ಅದೇ ಸೆರೆಮನೆಯ ಇನ್ನೊಂದು ಪಕ್ಕದಲ್ಲಿ ಅವನ ತಾಯಿ ಅಕ್ಕ ಇರುತ್ತಿದ್ದರು. ರಾಜಕುಮಾರನು ತನ್ನ ಪಕ್ಕದ ಮಾಳಿಗೆಯ ಮೇಲೆ ನಡೆಯುವಾಗ ಆ ತಾಯಿ ಅಕ್ಕ ತಮ್ಮ ಪಕ್ಕದ ಮಾಳಿಗೆಯ ಮೇಲೆ ನಡೆದಾಡಿದರು. ಇತ್ತ ನಡೆಯುತ್ತಿರುವ ಬಾಲಕನನ್ನು ನೋಡಿದರು. ಸೈಮನ್ ಇದು ಕೂಡದಿಂದನು. ಸುತ್ತಾಡುವ ಹೊತ್ತನ್ನು ಬೇರೆ ಮಾಡಿದನು. ಬಾಲಕನು ತನ್ನ ತಾಯಿ ಅಕ್ಕನ ನೆರೆಮನೆಯ ಮಾಳಿಗೆಯ ಕಡೆ ನೋಡಿದನು. ಸೈಮನ್ ಅದು ಕೂಡದಿಂದನು. ಆ ತಾಯಿ ಅಕ್ಕ ತಮ್ಮ ಸೆರೆಯ ಒಂದು ಕೋಣೆಯಲ್ಲಿ ಕುಳಿತು ಹುಡುಗನ ಆಕಾರ ಒಮ್ಮೆ ಕಂಡರೆ ಸಾಕು ಎಂದು ಗವಾಕ್ಷದ ಕಣ್ಣಿಯಿಂದ ಇವನ ಕಡೆಗೆ ನೋಡಿದರು. ಅವರಿಗೆ ಇವನು ಅಷ್ಟಾದರೂ ಕಾಣುತ್ತಿದ್ದನು. ಇವನಿಗೆ ಅವರು ಬರಿಯೇ ನೆನವಾದರು. ಮಧ್ಯೆ ಒಂದು ದಿನ ವಿಪ್ಲವದ ನಾಯಕರು ರಾಣಿಯ ತಲೆಯನ್ನು ಕಡಿಸಿ ಅವಳ ಪಾಡನ್ನು ಮುಗಿಸಿದರು. 7 ತಿಂಗಳ ಸೆರೆಯ ಜೀವನದಿಂದ ರಾಜಕುಮಾರನು ಒಂದು ಹುಳುವಂತಾದನು. ರಾಷ್ಟ್ರದ ನಾಯಕರು ಅವನನ್ನು ಸೈಮನ್ ವಶದಿಂದ ಬಿಡಿಸಿ ನಗರದ ಅಧಿಕಾರಿಗಳು ಅವನನ್ನು ನೋಡಿಕೊಳ್ಳತಕ್ಕದ್ದೆಂದು ಆಜ್ಞೆ ಮಾಡಿದರು. ರಾಜ ಲೂಯಿ ಸೆರೆಯಲ್ಲಿದ್ದ ಮನೆಯಲ್ಲಿ ಅವನ ಕಾವಲ ಮನುಷ್ಯನಿಗೆ ಎಂದು ಒಂದು ಕೋಣೆ ಇದ್ದಿತು. ಅದನ್ನು ಈಗ ಒಂದು ಸೆರೆ ಕೋಣೆ ಮಾಡಿದ್ದರು. ಹುಡುಗರು ದಾಟಲಾಗದ ತಲೆ ಎತ್ತರದ ಒಂದು ಕಟಕಟೆಯ ಬಾಗಿಲನ್ನು ನಿಲ್ಲಿಸಿದರು. ಕಿಟಕಿ ಬಾಗಿಲುಗಳನ್ನು ಮುಚ್ಚಿ ಹುಡುಗನನ್ನು ಇದರೊಳಗೆ ದೂಡಿದರು. ಕೋಣೆಯೊಳಗೆ ಯಾರು ಹೋಗುವಂತಿಲ್ಲ. ಕೋಣೆಯಿಂದ ಹುಡುಗ ಹೊರಕ್ಕೆ ಬರುವಂತಿಲ್ಲ. ಅವನ ರೊಟ್ಟಿ ನೀರನ್ನು ಯಾರಾದರೂ ಹೊರಗಿನಿಂದ ಒಳಕ್ಕೆ ನೂಕುವರು. ಚಳಿಯ ದಿವಸ ಕೋಣೆ ತೀರ ತಣ್ಣಗಾಗದಿರಲಿ ಎಂದು ಒಂದು ವಲಯ ಶಾಖ ಅದರ ಮೂಲಕ ಹಾಯುವಂತೆ ಒಂದು ಕೊಳವೆ. ಇದು 6 ತಿಂಗಳ ಕಾಲ ನಡೆಯಿತು. ಅದೇ ಬಟ್ಟೆ, ಕೊಟ್ಟರೆ ಊಟ. ಕೋಣೆ ತಣ್ಣಗಾಯಿತೆ, ತಕ್ಕಷ್ಟು ಶಾಖವಾಗಿದೆಯೇ ನೋಡುವವರಿಲ್ಲ. 6 ತಿಂಗಳ ಮೇಲೆ ಹೊಸ ಮೇಲು ವಿಚಾರಕನು ಬಂದನು. ಹುಡುಗರನ್ನು ಕೂಗಿ ಕರೆದನು. ಒಳಗಿನಿಂದ ಉತ್ತರ ಬರಲಿಲ್ಲ. ಇವನು ತಾನೇ ಒಳಗೆ ಹೋದರೂ ಒಂದು ಭೀಕರ ದೃಶ್ಯವನ್ನು ಕಂಡನು. ಕೋಣೆಯ ತುಂಬಾ ಕೊಳೆ, ಕಸ, ಸಹಿಸುವುದಕ್ಕೆ ಆಗದ ವಾಸನೆ. ಬೆಳಕೆನ್ನುವುದು ತುಸು ಇಲ್ಲ. ಹೇಗೋ ಹಾಕಿದ, ಎಂದು ಹಾಕಿದ ಹರಕು ಹಾಸಿಗೆ. ಅದರ ಮೇಲೆ ಹರಕು ಬಟ್ಟೆಯನ್ನುಟ್ಟು ಹರಕು ಅಂಗಿಯನ್ನುಟ್ಟು ಅರೆಬೆತ್ತಲೆ ಮಲಗಿರುವ ಒಬ್ಬ ಸಣಕಲ ಹುಡುಗ. ಮುಖ ಬತ್ತಿದೆ, ತುಡಿ ಬಣ್ಣಗೆಟ್ಟಿದೆ, ದೊಡ್ಡ ದೊಡ್ಡ ಕಣ್ಣು, ಅದರಲ್ಲಿ ಬೆಳಕಿಲ್ಲ. ದೇಹಾಂತ ರೋಗದಿಂದ ಬಿಳುಚುಕೊಂಡಿದೆ. ಮುಖದಲ್ಲಿ ಲವಲವಿಕೆ ಇಲ್ಲ. ನೋಡಿದ್ದಲ್ಲಿ ಹುಡುಗ ಕಷ್ಟಪಡುತ್ತಿದ್ದಾನೆಂಬಂತಿರಲಿಲ್ಲ. ಅವನ ಕಷ್ಟವನ್ನು ಗುರುತಿಸದಂತೆ ಮೊದ್ದಾಗಿದ್ದನು. ಮೈಯೆಲ್ಲ ಹುಣ್ಣಾಗಿತ್ತು, ಗೆಣ್ಣುಗಳು ಬಾತುಕೊಂಡಿದ್ದು, ತಲೆ ತುಂಬ ಮೈ ಮೇಲೆ ಏನು ಓಡಾಡುತ್ತಿದ್ದು. ಒಳಗೆ ಹೋದವನು ಅವನನ್ನು ಮಾತನಾಡಿಸಿದನು. ಅವನಿಗೆ ಅದು ಅರ್ಥವಾದಂತೆ ಕಾಣಲಿಲ್ಲ. ತಾನಿರುವುದೆಲ್ಲಿ, ಬಂದವರು ಯಾರು ಎನ್ನುವುದು ತಿಳಿಯದಂತೆ ಅವನ ಸುತ್ತ ಒಂದು ಬರಿಯ ನೋಟವನ್ನು ಬೀರಿದನು. ಬಂದವನು, ಪಾಪ ತುಂಬ ಕಷ್ಟಪಟ್ಟೆ, ನಿನಗೇನು ಬೇಕು ಹೇಳು. ನನಗೇನು ಬೇಡ, ನಾನು ಸಾಯಬೇಕು ಎಂದನು. ರಾಜನು ಎಷ್ಟೇ ದುಷ್ಟನಾದರೂ ಅವನ ಮಗನನ್ನು ಈ ಸ್ಥಿತಿಗೆ ತರಬಾರದಾಗಿತ್ತೆಂದು ಹುಡುಗನ ಪಾಲಕರು ಕಂಡುಕೊಂಡರು. ಅವನನ್ನು ಸ್ವಲ್ಪ ಪ್ರೀತಿಯಿಂದ ನೋಡಿಕೊಳ್ಳಲು ಮೊದಲು ಮಾಡಿದರು. ಅವನನ್ನು ನೀನು ಬಾ ಹೋಗು ಎಂದು ನುಡಿಸುವುದು ಬಿಟ್ಟು ನೀವು ಬನ್ನಿ ಹೋಗಿ ಎಂದು ಮರ್ಯಾದೆ ಮಾಡಿದರು. ಕಾಪೆಟ್ ಎಂದು ಕರೆಯುವುದು ಬಿಟ್ಟು ಆತ್ಮೀಯವಾಗಿ ಚಾರ್ಲ್ಸ್ ಎಂದು ಕರೆದರು. 6 ತಿಂಗಳ ಕೋಣೆಯಲ್ಲಿ ಕೆಡದಿದ್ದ ಹುಡುಗನಿಗೆ ಮಾಳಿಗೆಯ ಮೇಲೆ ಸುಡಿದಾಡಲು ಅನುಮತಿ ಇತ್ತರು. ಆದ್ರಿಂದೆಲ್ಲ ವ್ಯರ್ಥವಾಯಿತು. ಕೆಲವೇ ದಿವಸದಲ್ಲಿ ಹುಡುಗ ತುಂಬಾ ಕಾಯಿಲೆ ಬಿದ್ದ, ಉಳಿಯುವುದಿಲ್ಲ ಎಂಬಂತೆ ಕಂಡ. ಹುಡುಗನ ಪಾಲಕರು ವೈದ್ಯರನ್ನು ಕರೆಸಿದರು. ಹುಡುಗನನ್ನು ಔಷಧದಿಂದ ಉಳಿಸಬಹುದೆಂದು ಕಾಣುವುದಿಲ್ಲ. ಜನಸಂದಣಿಯ ನಗರದ ಗಾಳಿಗಿಂತ ಒಳನಾಡ ಗಾಳಿ ಸ್ವಲ್ಪ ಉಳಿತಾಗಬಹುದು.
ಬೇರೆ ಕಡೆಗೆ ಕಳುಹಿಸಿ ಎಂದರು. ಪಾಲಕರು ಈ ಮಾತಿಗೆ ಗಮನ ಕೊಡಲಿಲ್ಲ. ಕೆಲವು ದಿನದ ಮೇಲೆ ಹುಡುಗನಿಗೆ ತುಂಬಾ ಪ್ರಯಾಸವಾಯಿತು. ಹತ್ತಿರಿದ್ದ ಸೇವಕ, ಅಯ್ಯೋ ತುಂಬಾ ಕಷ್ಟಪಡುತ್ತೀರಲ್ಲ ಎಂದ. ಅದು ಮುಗಿಯುವುದಿಲ್ಲ ಎಂದ. ಸೇವಕನು ಖಾಸಿಗೆಯ ಪಕ್ಕದಲ್ಲಿ ಮಂಡಿಯೂರಿ ದೇವರ ಪ್ರಾರ್ಥನೆ ನುಡಿದ. ಬಾಲಕನು ಅವನ ಕೈ ಹಿಡಿದುಕೊಂಡನು ಕೇಳುತ್ತಿದ್ದ. ಸ್ವಲ್ಪದರಲ್ಲೇ ಅವನಿಗೆ ಅದೇನು ಮಂಕು ಮುಚ್ಚಿತು. ಅದೇನು ಆ ಹಾಡು, ಆಹಾ ಚೆನ್ನಾಗಿದೆ ಎಂದ. ಅವನು ಮೇಲಕ್ಕೆ ಕೈ ತೋರಿಸಿದನು. ಕ್ಷಣ ಬಿಟ್ಟು, ಓಹೋ ಅಮ್ಮ ಮಾತನಾಡಿಸಿದರು ಎಂದ. ಏನೋ ಉತ್ತರ ಕೊಟ್ಟ. ತನ್ನ ಅಕ್ಕನನ್ನು ಕುರಿತು ಅದೇನು ಹೇಳಿದ. ಸೇವಕನು ಅವನನ್ನು ತನ್ನ ಎದೆ ಮೇಲೆ ಒರಗಿಸಿಕೊಂಡ. ಹುಡುಗನ ತಲೆ ಇವನ ಎದೆ ಮೇಲೆ ಜಾರಿತು. ಹುಡುಗ, ನಾನು ನಿನಗೆ ಒಂದು ಮಾತು ಹೇಳಬೇಕು ಎಂದ. ಏನು ಮಾತು ಅದು? ಯಾರಿಗೆ ಹೇಳಬೇಕಿತ್ತು? ಈ ಸೇವಕನಿಗೂ, ಮಂಪರದಲ್ಲಿ ಕಂಡ ತಾಯಿಯ ಅಕ್ಕನಿಗೂ, ತಾಯಿಗೂ ಇದನ್ನು ಯಾರು ಹೇಳುವಂತಿಲ್ಲ. ಮರುಕ್ಷಣದಲ್ಲಿ ಅವನ ಜೀವನಂದಿತು. ಕಾಪೆಟ್ ರಾಜವಂಶ ಮಾಡಿದ ಎಲ್ಲ ತಪ್ಪಿನ ಸಾಲವನ್ನು ಈ ಎಳೆಯ ಜೀವ ಹೀಗೆ ಶಿಕ್ಷೆ ಅನುಭವಿಸಿ ತೀರಿಸಿತು. ಇಲ್ಲಿಗೆ ಈ ತಿಂಗಳ ಕಥಾವಾಚನ ಕಾರ್ಯಕ್ರಮ ಮುಗಿಯಿತು. ಮುಂದಿನ ಬಾರಿಗೆ ಮುಂದಿನ ಕಥೆಯೊಂದಿಗೆ ಮುಂದಿನ ಭಾನುವಾರ ಅಲ್ಲಿವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.